ಪುತ್ತೂರಿನಲ್ಲಿ ನಡೆದಂಥ ಘಟನೆ ಅತ್ಯಂತ ಅಮಾನುಷವಾದ ಕ್ರೌರ್ಯವಾದ ಇದು ನಡಿಬಾರ್ದಾಗಿತ್ತು, ನಡೆದಿದೆ. ನಾನಿದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಈ ಕಾರ್ಯಕರ್ತರು ಬಾಲ್ಯದಿಂದಲೂ ಸ್ವಯಂ ಸೇವಕರು, ಹಿಂದುತ್ವಕ್ಕಾಗಿ ಯಾವುದಕ್ಕೂ ಸಿದ್ಧವಾದಂಥ ಕಾರ್ಯಕರ್ತರು, ಸಿದ್ಧಾಂತಕ್ಕೆ ಬದ್ಧವಾದಂಥ ಕಾರ್ಯಕರ್ತರು. ಅಂಥವರ ಮೇಲೆ ಈ ರೀತಿಯ ಬ್ರಿಟಿಷರ ಮಾದರಿ ಕ್ರೌರ್ಯ ಮೆರೆದಿದ್ದು ಅತ್ಯಂತ ಖಂಡನೀಯವಾದ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಈ ಕಾರ್ಯಕರ್ತರ ಮಾಡಿದ ಅಪರಾಧ ಏನು, ತಪ್ಪೇನು? ಬ್ಯಾನರ್ ಹಾಕಿದ್ದಾರೆ, ಅದಕ್ಕೆ ಚಪ್ಪಲಿ ಆಹಾರ ಹಾಕಿದ್ದಾರೆ ಅನ್ನುವಂಥದ್ದು ಅಪರಾಧ. ಅವ್ರು ಮಾಡಿದಾರೋ ಇಲ್ಲೋ ಅದು ಆಮೇಲೆ, ಆದರೆ ಇವ್ರು ಮಾಡಿದ್ದಾರೆ ಅಂಥೇಳಿ ಇವರನ್ನು ಇವ್ರ ಮೇಲೆ ಅಪಾದನೆ ಮಾಡಿದ್ದಾರೆ. ಈಗ ನಾನು ಹೇಳೋದು, ಸಾರ್ವಜನಿಕ ಜೀವನದಲ್ಲಿ ನಾವು ಪ್ರವೇಶ ಮಾಡಿದಾಗ ಹೂವಿನ ಹಾರ ಹಾಕೊಳ್ಳೋಕ್ಕೂ ಸಿದ್ಧವಿರಬೇಕು, ಚಪ್ಪಲಿ ಹಾರ ಹಾಕೊಳ್ಳೋಕ್ಕೂ ಸಿದ್ಧವಿರಬೇಕು. ಮಾನ ಅಪಮಾನ ಸನ್ಮಾನ ಅನ್ನುವಂಥದ್ದು ಎಲ್ಲವೂ ಸಮಾನವಾಗಿ ನೋಡ್ಕೊಳ್ಬೇಕು. ಯಾಕೆ ಹಾಕಿದ್ರು ಅನ್ನುವಂಥದ್ದು ಅವಲೋಕನ ಮಾಡ್ಕೊಳ್ಬೇಕು. ಅದು ಬಿಟ್ಟು ಇವತ್ತು ಆ ಕಾರ್ಯಕರ್ತರ ಮೇಲೆ ಮಾಡಿದಂಥ ಇದ, ನಿಮಗೆ ಕ್ಷಮೆ ಇಲ್ಲ. ಇದಕ್ಕೆ ನೂರಕ್ಕೆ ನೂರು ಹೇಳ್ತಾನೆ, ಸಮಾಜ ನಿಮ್ಮ ಮೇಲೆ ಆ ಚಪ್ಪಲಿ ಹಾರ ಹಾಕಿದ್ದಕ್ಕಿಂತ ಜಾಸ್ತಿ ಉಗಿತಾ ಇದೆ, ಉಗುಳ್ತಾ ಇದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ ಹಿಂದಿರುವಂಥ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಡಿಪಾರ್ಟ್ಮೆಂಟಿಂದ ಒಂದು ಕೈ, ಆದರೆ ಇನ್ನೊಂದು ಕೈ ಹಿಂದೆ ಇದೆ. ಸೊ ಇದು ಈ ಕಾರ್ಯಕರ್ತರು ಇನ್ ರೇಪಿಸ್ಟ್ರ, ಇವರು ಭಯೋತ್ಪಾದಕರ, ಇವರು ಇನ್ ಡುಪ್ಲಿಕೇಟ್ ನೋಟನ್ನು ಪ್ರಿಂಟ್ ಮಾಡುವಂಥವ್ರು, ಇವರು ಕೊಲೆಗಡಕರ, ದರೋಡೆಕೋರ. ಒಂದು ಬ್ಯಾನರ್ ಹಚ್ಚಿದ್ದಕ್ಕೆ ಈ ರೀತಿಯ ಒಂದು ಕ್ರೌರ್ಯ ಮೆರೆಯುವಂಥದ್ದು ಲಕ್ಷಾಂತರ ಹಿಂದೂಗಳ ಶಾಪ ತಟ್ಟುತ್ತೆ ನಿಮಗೆ. ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂಥವರು ಕೂಡ ಈ ರೀತಿಯ ಯಾರೋ ಹೇಳಿಕೆಯನ್ನು ಕೇಳಿಕೊಂಡು ಕಾನೂನು ಮೀರಿ ವರ್ತನೆ ಮಾಡುವಂಥದ್ದು
ಅತ್ಯಂತ ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟದಾಗಿ ಮಾಡಿದ್ದೀರಿ. ನೀವು ತಪ್ಪು ಮಾಡಿದ್ದೀರಿ. ಈ ಸರ್ಕಾರ ಇವತ್ತೇ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿದೆ. ಶ್ರೀರಾಮ ಸೇನೆ ಸಂಘಟನೆಯಿಂದ ಯಾರು ಗೃಹಮಂತ್ರಿ ಆಗ್ತಾರೆ ಅವ್ರಿಗೆ ಗೃಹಮಂತ್ರಿಯವರಿಗೆ ಮನವಿ ಕೊಟ್ಟು ಈ ಡಿಪಾರ್ಟ್ಮೆಂಟ್ನಲ್ಲಿ ನೇರವಾಗಿ ಭಾಗಿಯಾದಂಥ ವ್ಯಕ್ತಿ ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ. ಇನ್ನು ಇಲ್ಲಿ ತಪ್ಪು ಒಪ್ಪುಗಳು ಒಟ್ಟಿಗೆ ಕೂತ್ಕೊಂಡು ಬಗೆಹರಿಸುವಂಥ ಮಾನಸಿಕತೆ ಡೆವಲಪ್ ಮಾಡಿಕೊಳ್ಬೇಕು. ದುಷ್ಟಶಕ್ತಿಗಳು ನಗ್ತಾ ಇದ್ದಾವೆ. ಹಿಂದೂ ಹಿಂದೂಗಳಲ್ಲಿ ಇವತ್ತು ಕಚ್ಚಾಟದ ಮೂರನೇವರಿಗೆ ಲಾಭ ಆಗ್ತಾ ಇದೆ ಅಂತನ್ನುವಂಥದ್ದು ಪ್ರಜ್ಞೆರಹಿತವಾದಂಥದ್ದು ಈ ಘಟನೆ. ಇದು ಅಟ್ಟಹಾಸ. ಬೇರೆಯವರಿಗೆ ಇದೊಂದು ಖುಷಿ ಕೊಡ್ತಾ ಇದೆ. ಅದು ಕೂಡ ಈ ಪುತ್ತೂರು ಕ್ಷೇತ್ರ, ಇದೊಂದು ಸೂಕ್ಷ್ಮ ಕ್ಷೇತ್ರ. ಇದು ಇಲ್ಲಿ ಎಲ್ಲರೂ ಎಲ್ಲ ದುಷ್ಟಶಕ್ತಿಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ದ್ವೇಷ, ಅಸೂಯೆ, ಸೇಡು ತೀರಿಸಿಕೊಳ್ಳುವಂಥದ್ದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟಿನ ಒಂದು ಪಾತ್ರ ಅಷ್ಟೇ, ಆದರೆ ಹಿಂದೆ ಇರುವಂಥ ಕೈಗಳು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಶೋಭೆ ತರುವಂಥದ್ದಲ್ಲ. ಅವರು ಹೇಳಿಕೆಯನ್ನ ನಾನು ಒಪ್ಪಲ್ಲ. ಯಾಕಂದರೆ ಇದನ್ನು ಈಗ ಸೋತಂಥ ಕ್ಯಾಂಡಿಡೇಟ್ ಇರ್ಬೋದು, ಮಾಜಿ ಎಮ್ ಎಲ್ ಎಗಳಿರ್ಬೋದು, ಇವರು ಪ್ರತಿಭಟನೆ ಮಾಡಿದ್ದಾರೆ. ನೇರವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಧಿಕ್ಕಾರ, ಹಿಂದೂ ಕಾರ್ಯಕರ್ತರ ಬಂಧಿಸಿ ಅಂಥೇಳಿ, ಇದು ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ. ಸೊ ಇದನ್ನು ಮುಚ್ಚಿ ಹಾಕೋದಂಥ ತಂತ್ರಗಾರಿಕೆ ಬೇಡ. ದಯವಿಟ್ಟು ತಪ್ಪನ್ನು ತಿದ್ದುಕೊಂಡು ಮುಂದೆ ಸರಿಯಾ ಮಾಡುವಂಥ ಪ್ರಯತ್ನ ಮಾಡಬೇಕು ವಿನಃ ಇನ್ನೊಬ್ಬರ ಮೇಲೆ ಕೆಸರು ಎರಚುವಂಥ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆದದ್ದು ತಪ್ಪಾಗಿದೆ, ಇದನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದು ಯೋಚನೆ ಮಾಡಬೇಕು ವಿನಃ ಇನ್ನೊಬ್ಬರ ಮೇಲೆ ತಪ್ಪನ್ನು ಹೊರಿಸುವಂಥ ಅನಾವಶ್ಯಕವಾದ ಮಾಡಬೇಡಿ. ಜನರಿಗೆ ಗೊತ್ತಿದೆ, ಲಕ್ಷಾಂತರ ಜನರಿಗೆ ಗೊತ್ತಿದೆ. ಇನ್ನೇನೋ ಹೇಳೋಕ್ಕೆ ಹೋಗಿ ನೀವು ಮತ್ತೆ ಅಪಹಾಸ್ಯಗೀಡಾಗ್ತೀರಿ, ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಮೂಲ ವ್ಯಕ್ತಿ DYSP-ನೇ. ಇಲ್ಲಿಯ ಸಂತ್ರಸ್ತರು ಹೇಳೋ ಪ್ರಕಾರ DYSP-ನೇ ಮೂಲ ವ್ಯಕ್ತಿ. ಸೊ DYSP ಸಸ್ಪೆಂಡ್ ಆಗಬೇಕು. DYSP-ನೇ ಮೂಲ ಕಾರಣ, ಆ ವ್ಯಕ್ತಿನೇ ಸಸ್ಪೆಂಡ್ ಆಗಬೇಕು. ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ಗೃಹಮಂತ್ರಿಗೆ ಹೋಗಿ ಆ ವ್ಯಕ್ತಿ ಸಸ್ಪೆಂಡ್ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಈ ಘಟನೆಯ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತೀವಿ. ನಾವು